ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿ ಹೊಡೆದ ಸಿಎಂ ಯಡಿಯೂರಪ್ಪ. ಎಸ್ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸಮರ ಟಿವಿ. ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿ ಹೊಡೆಯಲು ಮುಂದಾಗಿರುವ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಅಸಮಾಧಾನಗೊಂಡಿರುವ ಶಾಸಕ ಬಾಲಚಂದ್ರ ಜಾರಕಿಹೊಳಿಯನ್ನು ಕೆಎಂಎಸ್ನ ಅಧಿಕಾರೇತರ ಸದಸ್ಯರನ್ನಾಗಿ ನೇಮಿಸಿದ್ದಾರೆ. ಈ ಮೂಲಕ ಕೆಎಂಎಫ್ನ ಅಧ್ಯಕ್ಷ ಸ್ಥಾನದ ಮೇಲೆ ಕಂಡಿಟ್ಟಿರುವ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಹಾಗೂ ಕಾಂಗ್ರೆಸ್ ಶಾಸಕ ಭೀಮ್ ನಾಯ್ಕೆ ಹೆಡ್ಡ ತೊಡಲು ಯಡಿಯೂರಪ್ಪ ಮುಂದಾಗಿದ್ದಾರೆ. ಸಚಿವ ಸ್ಥಾನ ಸಿಗದೆ ಮುನಿಸಿಕೊಂಡಿರುವ ಅರಭಾವಿ ಶಾಸಕ ಬಾಲಚಂದ್ರ ಜಾರಕಿಹೊಳಿಯನ್ನು ಕೆಎಂಎಫ್ ಅಧ್ಯಕ್ಷರನ್ನಾಗಿ ಮಾಡಿ ಬಂಡಾಯ ಶಮನ ಮಾಡುವ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಇದೇ ತಿಂಗಳು 31ರಂದು ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಲಿದ್ದು ಅತ್ಯಂತ ಮಹತ್ವದ ಹುದ್ದೆ ಎನಿಸಿದ ಇದರ ಮೇಲೆ ರೇವಣ್ಣ ಹಾಗೂ ಭೀಮ್ ನಾಯಕ್ ಕಣ್ಣಿಟ್ಟಿದ್ದಾರೆ. ಈ ಇಬ್ಬರ ಬದಲಿಗೆ ಕೆಎಂಎಫ್ನಲ್ಲೂ ವಿಧಾನಸಭೆಯಲ್ಲಿ ನಡೆಸಿದ ಆಪರೇಷನ್ ಕಮಲ ಮಾಡುವ ಮೂಲಕ ಮತ್ತೊಮ್ಮೆ ಇಲ್ಲಿಯೂ ದೋಸ್ತಿಗಳಿಗೆ ಟಕ್ಕರ್ ಕೊಡಲು ಲೆಕ್ಕಾಚಾರ ಹಾಕಿದ್ದಾರೆ. ಈ ಹಿಂದೆ 15 ವರ್ಷಗಳ ಕಾಲ ಕೆಎಂಎಫ್ ಅಧ್ಯಕ್ಷರಾಗಿದ್ದ ರೇವಣ್ಣ ಈಗ ಮತ್ತೆ ಅದೇ ಹುದ್ದೆ ಮೇಲೆ ಕಣ್ಣಿಟ್ಟಿದ್ದು ಇದಕ್ಕಾಗಿ ಈಗಾಗಲೇ ಲಾಬಿ ಆರಂಭಿಸಿದ್ದಾರೆ. ಅಮೂಲ್ ಬಿಟ್ಟರೆ ದೇಶದ ಎರಡನೇ ಅತಿದೊಡ್ಡ ಹಾಲಿನ ಒಕ್ಕೂಟ ಎಂದೇ ಕೆಎಂಎಫ್ ದಿನಕ್ಕೆ 75 ಲಕ್ಷ ಲೀಟರ್ ಹಾಲು ಶೇಖರಣೆ ಮಾಡುವ ಕೆಎಂಎಫ್ 13 ಒಕ್ಕೂಟ ಹೊಂದಿದೆ. ಲಾಭದಾಯಕ ಹುದ್ದೆಗಳಲ್ಲಿ ಒಂದಾಗಿದೆ. ಶತಾಯ ಗತಾಯ ಈ ಬಾರಿಯ ಕೆಎಂಎಫ್ ಅಧ್ಯಕ್ಷರಾಗಲೇಬೇಕೆಂದು ಪಣ ತೊಟ್ಟಿದ್ದ ರೇವಣ್ಣ ಕಾಂಗ್ರೆಸ್ಗೆ ಸೇರಿದ 4 ಕೆಎಂಎಫ್ ನಿರ್ದೇಶಕರನ್ನು ಹೈಜಾಕ್ ಮಾಡಿ ರಹಸ್ಯವಾಗಿ ಹೈದರಾಬಾದ್ನ ರೆಸಾರ್ಟ್ನಲ್ಲಿ ಇಟ್ಟಿದ್ದರು. ಕಾಂಗ್ರೆಸ್ನವರೇ ಆದ ಹಾಲು ಒಕ್ಕೂಟದ ನಿರ್ದೇಶಕರಾದ ಶಿವಮೊಗ್ಗದ ವೀರಭದ್ರಬಾಬು, ಧಾರವಾಡ ಹಿರೇಗೌಡ, ಉಡುಪಿಯ ಕಾಪು ದಿನಕರ್ ಶೆಟ್ಟಿ, ವಿಜಯಪುರದ ಶ್ರೀಶೈಲ ಅವರನ್ನು ಹೈದರಾಬಾದ್ ರೆಸಾರ್ಟ್ನಲ್ಲಿ ಯಾರ ಕೈಗೂ ಸಿಗದಂತೆ ಇರಿಸಲಾಗಿತ್ತು. ಮೈತ್ರಿ ಸರ್ಕಾರ ಬಿದ್ದು ಹೋದ ಬಳಿಕ ಕೆಎಂಎಫ್ ಅಧ್ಯಕ್ಷ ಗಾದಿಯನ್ನು ತಮಗೆ ಸಿಗಲಿ ಎಂದು ರೇವಣ್ಣ ತಂತ್ರಗಾರಿಕೆ ಹೆಣೆದಿದ್ದಾರೆ. ಕೆಎಂಎಫ್ನಲ್ಲಿ ಕಾಂಗ್ರೆಸ್ನ 9 ಹಾಗೂ ಜೆಡಿಎಸ್ನ 3 ನಿರ್ದೇಶಕರಿದ್ದಾರೆ. ಇನ್ನು ಈ ಹುದ್ದೆ ಮೇಲೆ ಕಾಂಗ್ರೆಸ್ ಕೂಡ ಕಣ್ಣಿಟ್ಟಿದ್ದು ಹಗರಿ ಬೊಮ್ಮನಹಳ್ಳಿ ಕೈ ಶಾಸಕ ಭೀಮ್ ನಾಯಕ್ ಬೆನ್ನಿಗೆ ನಿಂತಿದ್ದಾರೆ. ಆಪರೇಷನ್ ಕಮಲದ ಸಂದರ್ಭದಲ್ಲಿ ಭೀಮ್ ನಾಯಕ್ ಬಿಜೆಪಿ ಸೇರಲಿದ್ದಾರೆ ಎಂಬ ಸುದ್ದಿ ಹಬ್ಬಿದ ಕ್ಷಣ ಕಾಂಗ್ರೆಸ್ ನಾಯಕರು ಹಗರಿ ಬೊಮ್ಮನಹಳ್ಳಿ ಶಾಸಕರಿಗೆ ಕೆಎಂಎಫ್ ಹುದ್ದೆ ಆಮಿಷ ನೀಡಿ ಹಿಡಿದಿಟ್ಟುಕೊಳ್ಳುವ ಪ್ರಯತ್ನ ನಡೆಸಿದ್ದರು. ಇನ್ನು ಕೆಎಂಎಫ್ನಲ್ಲಿ 9 ಶಾಸಕರು, 9 ಕಾಂಗ್ರೆಸ್ ನಿರ್ದೇಶಕರಿದ್ದು ಜೆಡಿಎಸ್ ಬೆಂಬಲಿತ ನಿರ್ದೇಶಕರ ಸಂಖ್ಯೆ ಕೇವಲ 3 ಮಾತ್ರ. ಒಕ್ಕೂಟದಲ್ಲಿ ಕಾಂಗ್ರೆಸ್ ಪಾರುಪತ್ಯ ಅಧಿಕವಾಗಿರುವುದರಿಂದ ಈ ಹುದ್ದೆ ನಮಗೆ ಬೇಕು ಎಂಬ ವಾದ ಕಾಂಗ್ರೆಸ್ಸಿಗರದು. ಈಗಾಗಲೇ ಹುದ್ದೆ ಅಧ್ಯಕ್ಷರಾಗಿದ್ದ ರೇವಣ್ಣ ಒಕ್ಕೂಟದಲ್ಲಿ ಪಾರುಪತ್ವ ಹೊಂದಿದ್ದಾರೆ. ಅಲ್ಲದೆ ಕಾಂಗ್ರೆಸ್ ನಿರ್ದೇಶಕರನ್ನು ರೇವಣ್ಣ ನಿಯಂತ್ರಿಸುತ್ತಿದ್ದು ಅವರನ್ನು ಸೆಳೆಯಲು ಮುಂದಾಗಿದ್ದಾರೆ. ಈ ಅಧ್ಯಕ್ಷಗಾದಿ ವಿಚಾರವಾಗಿ ಕಾಂಗ್ರೆಸ್ ಜೆಡಿಎಸ್ ಹಗ್ಗ ಜಗಾಟ ನಡೆಯುತ್ತಿದ್ದು ಎರಡು ಪಕ್ಷಗಳು ಅತಿಷ್ಠೆಯನ್ನಾಗಿ ಮಾಡಿಕೊಂಡಿದೆ. ಇದೇ 31 ಶನಿವಾರ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಲಿದೆ. ಎಸ್ ವೀಕ್ಷಕರು, ಇದಾಗಿತ್ತು ಇವತ್ತಿನ ಫಸ್ಟ್ ಅಂಡ್ ಫಾಸ್ಟ್. ಈಗ ನೋಡ್ತಾ ಇರಿ ಸಮರ ಟಿವಿ, ಜಸ್ಟ್ ಥಿಂಕ್ ಪಾಸಿಟಿವ್. ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿ ಹೊಡೆದ ಸಿಎಂ ಯಡಿಯೂರಪ್ಪ.